नमस्कार फोकस 18 के स्वागत नानु सौम्य मळलि पंजाब नली बेंकी बिरुगाळी इन्नु बगे हरियलिल्ल गोंदल आग्ले छत्तीसगढ़ दली राजकीय कोलाहल देहली दंडयात्रेगे मुंदाद कांग्रेस नायकरु ओंद कडे भूपेश बघेल बल प्रदर्शन मत्तोंद कडे टीएस सिंग देवगे वलियत्त सीएं स्थान अन्नो कुतूहल ಏನಾಗ್ತಾ ಇದೆ ಛತ್ತೀಸ್ಗಢ ಕಾಂಗ್ರೆಸ್ ಕೋಟಿಯಲ್ಲಿ ಅನ್ನುವಷ್ಟರಲ್ಲೇ ರಾಜಸ್ಥಾನ ಕೈಪಾಳ್ಯದಲ್ಲಿ ಜೋರಾಗಿದೆ ಸಿಎಂ ಗಾದಿಗೆ ಗುದ್ದಾಟ ಇದನ್ನೆಲ್ಲ ಕಂಡ ಸೀನಿಯರ್ಸ್ ಸಿಡಿಮಿಡಿ ಕೈ ಅಧಿನಾಯಕಿ ಸೈಲೆಂಟ್ ಅಷ್ಟಕ್ಕೂ ಯುವರಾಜ ಎಡವಿದ್ದೆಲ್ಲಿ ಕಂಪಿಸ್ತಾ ಇರೋದೇಕೆ ಕಾಂಗ್ರೆಸ್ ನೆಲ ಇದೆಲ್ಲದರ ಕಂಪ್ಲೀಟ್ ಸ್ಟೋರಿ ಎಲ್ಲಿದೆ ನೋಡಿ ಪಂಜಾಬ್ ಬೆನ್ನಲ್ಲೇ ಛತ್ತೀಸ್ಗಢ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟ ರಾಜಸ್ಥಾನದಲ್ಲೂ ಸಿಎಂ ಗಾದಿಗೆ ಗುದ್ದಾಟ ರಾಹುಲ್ ವಿರುದ್ಧ ಸಿಡಿದಿದ್ದ ಸೀನಿಯರ್ಸ್ ಯುವರಾಜ ಎಡವಿದ್ದಲ್ಲಿ ಸೋನಿಯಾ ಸೈಲೆಂಟ್ ಆಗಿದ್ಯಾಕೆ ಪ್ರಿಯ ವೀಕ್ಷಕರೇ ಒಂದಲ್ಲ ಎರಡಲ್ಲ ಬರೋಬರಿ 135 ವರ್ಷಗಳ ಇತಿಹಾಸ ಹೊಂದಿರುವ ಭಾರತೀಯ ರಾಷ್ಟ್ರೀಯ ಪಕ್ಷ ಅಂದ್ರೆ ಅದು ಕಾಂಗ್ರೆಸ್ ಇಂಥ ಕಾಂಗ್ರೆಸ್ ಈಗ ಸವಾಲಿನ ಮೇಲೆ ಸವಾಲು ಎದುರಾಗ್ತಿದೆ ಸೋಲಿನ ಬಿಸಿ ಮೇಲಿಂದ ಮೇಲೆ ತಟ್ಟಿದೆ ನಾಯಕತ್ವ ಬದಲಾವಣೆ ಅನ್ನೋ ಬಾಂಬು ಪದೇ ಪದೇ ಸಿಡಿದು ಕಾಂಗ್ರೆಸ್ ಪಾಲಿಗೆ ಮಹಾಘಾತವನ್ನುಂಟು ಮಾಡ್ತಾ ಇದೆ ಒಂದು ಕಾಲದಲ್ಲಿ ಅಭೂತಪೂರ್ವ ಗೆಲುವನ್ನು ಸಾಧಿಸ್ತಾ ಇದ್ದ ಕಾಂಗ್ರೆಸ್ ದೇಶದ ಬಹುತೇಕ ರಾಜ್ಯಗಳಲ್ಲಿ ಅಧಿಕಾರಕ್ಕೇರಿದ ಕಾಂಗ್ರೆಸ್ ಈಗ ಇಡೀ ದೇಶದಲ್ಲಿ ಕೇವಲ 3 ರಾಜ್ಯದಲ್ಲಿ ಸ್ವಂತ ಬಲದಿಂದ ಅಧಿಕಾರದಲ್ಲಿದೆ ಅದು ಯಾವ್ಯಾವ ರಾಜ್ಯ ಅಂದ್ರೆ 1 ಪಂಜಾಬ್ 2 ರಾಜಸ್ಥಾನ 3 ಛತ್ತೀಸ್ಗಢ ಇದೀಗ ಈ 3 ರಾಜ್ಯದಲ್ಲೂ ಶುರುವಾಗಿದೆ ಕೈ ರಾಜಕೀಯ ಕೋಲಾಹಲ ಹೌದು ಕಳೆದ ಕೆಲ ತಿಂಗಳಿನಿಂದ ಪಂಜಾಬ್ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಭುಗಿಲೆದ್ದಿತ್ತು ನಾಯಕರ ನಡುವಿನ ಗುದ್ದಾಟ ತಾರಕಕ್ಕೇರಿತ್ತು ನವಜೋತ್ ಸಿಂಗ್ ಸಿದ್ದು ಉರುಳಿಸಿದ ದಾಳಕ್ಕೆ 2021 ಸೆಪ್ಟೆಂಬರ್ 18ಕ್ಕೆ ಅಮರೇಂದರ್ ಸಿಂಗ್ ಪಂಜಾಬ್ ಸಿಎಂ ಸ್ಥಾನಕ್ಕೆ ಗುಡ್ ಬೈ ಹೇಳಿದ್ರು ಇದಾದ ಎರಡೇ ದಿನಕ್ಕೆ ಅಂದರೆ ಸೆಪ್ಟೆಂಬರ್ 20ಕ್ಕೆ ಚರಣ್ಜೀತ್ ಸಿಂಗ್ ಚನ್ನಿ ಪಂಜಾಬ್ ಮುಖ್ಯಮಂತ್ರಿ ಸ್ಥಾನಕ್ಕೆ ಪ್ರಮಾಣ ವಚನ ಸ್ವೀಕರಿಸಿದ್ರು ಇದಾದ 8 ದಿನಕ್ಕೆ ಅಂದರೆ ಸೆಪ್ಟೆಂಬರ್ 28ಕ್ಕೆ ನವಜೋತ್ ಸಿಂಗ್ ಸಿದ್ದು ಪಂಜಾಬ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರು ಇದಾದ್ಮೇಲೆ ಮಾಜಿ ಸಿಎಂ ಅಮರೇಂದರ್ ಸಿಂಗ್ ಗೃಹ ಸಚಿವ ಅಮಿತ್ ಶಾ ಭೇಟಿ ಬಗ್ಗೆ ಎಲ್ಲೆಲ್ಲೂ ಚರ್ಚೆ ಆಯ್ತು ಸಿದ್ದುಗೆ ಸೋಲಿನ ರುಚಿ ತೋರಿಸಲು ಕ್ಯಾಪ್ಟನ್ ರೆಡಿ ಆಗ್ತಿರೋ ಹಾಗಿದೆ ಅನ್ನೋ ಸುದ್ದಿ ಹರಿದಾಡ್ತು ಇದಾದ ಬೆನ್ನಲ್ಲೇ ಅಮರೇಂದರ್ ಸಿಂಗ್ ಬಿಜೆಪಿ ಪಕ್ಷ ಸೇರ್ತಾರೆ ಅನ್ನೋ ವದಂತಿಗೆ ಕ್ಯಾಪ್ಟನ್ ಕ್ಲಾರಿಟಿ ಕೊಟ್ರು ಬಿಜೆಪಿ ಸೇರೋದು ಸುಳ್ಳು ಆದರೆ ಕಾಂಗ್ರೆಸ್ ತೊರೆಯುವುದು ನಿಜ ಅನ್ನೋ ಶಾಕಿಂಗ್ ನ್ಯೂಸ್ ಹೊರಹಾಕಿದ್ರು ಅಷ್ಟೇ ಅಲ್ಲ ಶೀಘ್ರವೇ ಹೊಸ ಪಕ್ಷವೊಂದನ್ನ ಅಮರೇಂದರ್ ಸಿಂಗ್ ರಚಿಸಲಿದ್ದಾರೆ ಅನ್ನೋ ಸುದ್ದಿಗಳು ಜೋರಾಗಿದ್ವು ಆ ಪಕ್ಷದ ಹೆಸರು ಇದೀಗ ಎಲ್ಲೆಲ್ಲೂ ಚರ್ಚೆಗೆ ಗ್ರಾಸವಾಗಿದೆ ಅಷ್ಟಕ್ಕೂ ಆ ನೂತನ ಪಕ್ಷದ ಹೆಸರೇನು ಅಂದ್ರೆ ಅದುವೇ ಪಂಜಾಬ್ ವಿಕಾಸ್ ಪಾರ್ಟಿ ಅಮರೇಂದರ್ ಸಿಂಗ್ ಹೊಸ ಪಕ್ಷದ ಬಗ್ಗೆ ಹೇಳೋ ಮುಂಚೆ ಪಂಜಾಬ್ ಕಾಂಗ್ರೆಸ್ನಲ್ಲಿ ಏನಾಗಿತ್ತು ಈಗೇನಾಗ್ತಿದೆ ಯಾಕಿಂಗಾಯ್ತು ಕಾಂಗ್ರೆಸ್ ಹೈಕಮಾಂಡ್ ಈಗೇನ್ ಮಾಡಬಹುದು ಅನ್ನೋದನ್ನ ನಿಮ್ಮೆಲ್ಲರಿಗೂ ಹೇಳಲೇಬೇಕು ಸುಮಾರು 2017ರಲ್ಲಿ ಈ ನವಜೋತ್ ಸಿಂಗ್ ಸಿದ್ದು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಬಾಗಿಲು ತಟ್ಟಿದ್ರು ಸಿದ್ದು ಕಾಂಗ್ರೆಸ್ ಕದ ತಟ್ಟಿದ ದಿನದಿಂದಲೂ ಅಮರೇಂದರ್ ಸಿಂಗ್ ಸಿದ್ದು ನೀತಿಯನ್ನ ವಿರೋಧಿಸ್ತಾ ಬಂದಿದ್ರು ಇದಕ್ಕೆ ಕಾರಣ ಸಿದ್ದು ಪಾಕ್ ನಂಟು ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ಪ್ರಧಾನಿಯಾದಾಗಲೂ ಸಿದ್ದು ಅಲ್ಲಿದ್ರು 2019ರಲ್ಲಿ ಪಾಕ್ ಸೇನಾ ಮುಖ್ಯಸ್ಥರನ್ನ ಸಿದ್ದು ಅಪ್ಪಿದ್ರು ಇದೆಲ್ಲದರಿಂದ ಅಮರೇಂದರ್ ಸಿಂಗ್ ಕೇರಳಿ ಕೆಂಡಾಮಂಡಲರಾಗಿದ್ರು ಹೀಗೆ ಇವರಿಬ್ಬರ ಮಧ್ಯೆ ಈ ಹಿಂದೆ ಕದನ ತಾರಕಕ್ಕೇರಿದಾಗ ಸೋನಿಯಾ ಗಾಂಧಿ ಕೂಡ ಎಂಟ್ರಿ ಕೊಟ್ಬಿಟ್ಟಿದ್ರು ಆಗಲೂ ಇಬ್ಬರ ಜಗಳಕ್ಕೆ ಕೊನೆ ಅನ್ನೋದು ಕಾಣಲಿಲ್ಲ ಬರೋಬ್ಬರಿ 60 ಎಂಎಲ್ಎಗಳು ಈ ಹಿಂದೆ ಅಮರೇಂದರ್ ವಿರುದ್ಧ ಸಮರ ಸಾರಿದ್ರು ಅದರ ಹಿಂದೆ ಇದ್ದಿದ್ದು ಕೂಡ ಸಿದ್ದುನೇ ಹೀಗೆ ಇವರಿಬ್ಬರ ಮುಸುಕಿನ ಗುದ್ದಾಟ ಜೋರಾದ ಕಾರಣ ಅಮರೇಂದರ್ ಸಿಂಗ್ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರು
ಪಂಜಾಬ್ ಕಾಂಗ್ರೆಸ್ನಲ್ಲಿ ಅಮರೀಂದರ್ ರಾಜೀನಾಮೆ ಕೊಟ್ಟಿದ್ದೆ ತಡ ದೊಡ್ಡ ಬಿರುಗಾಳಿ ಸೃಷ್ಟಿಯಾಯಿತು. ನೂತನ ಸಿಎಂ ಆಯ್ಕೆ ಕೈ ಹೈಕಮಾಂಡ್ಗೆ ಸವಾಲಾಗೋಯ್ತು. ಕಾರಣ, ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟ ಸಿದ್ದು. ಆದರೆ ಸಿದ್ದು ಎಂಥದ್ದೇ ಸರ್ಕಸ್ ಮಾಡಿದ್ರು ಸಿಎಂ ಸ್ಥಾನವನ್ನು ಮಾತ್ರ ನೀಡದ ಕೈ ಹೈಕಮಾಂಡ್ ದಲಿತ ನಾಯಕ ಚರಣ್ಜೀತ್ ಚನ್ನಿಗೆ ಸಿಎಂ ಪಟ್ಟ ಕಟ್ಟಿತು. ಆಗ್ಲೂ ಚರಣ್ಜೀತ್ ಚನ್ನಿ ಅಧಿಕಾರಕ್ಕೇರಿದ ಮೇಲೂ ಸಿದ್ದು ಆಟ ನಡೆಯಲಿಲ್ಲ. ಇದರಿಂದ ಕೊತ ಕೊತ ಕುದ್ದೋದ ಸಿದ್ದು ಚರಣ್ಜೀತ್ ಚನ್ನಿ ವಿರುದ್ಧ ಮುನಿಸಿಕೊಂಡ್ರು. ಇದೀಗ ಇದರ ಮಧ್ಯೆ ನವಜೋತ್ ಸಿಂಗ್ ಸಿದ್ದು ಮತ್ತಿತರ ಕಾಂಗ್ರೆಸ್ ನಾಯಕರ ವಿರುದ್ಧ ಅಮರೀಂದರ್ ಸಿಂಗ್ ಹಲ್ಲು ಮಸಿಯುತ್ತಿದ್ದಾರೆ. ಇನ್ನೇನು 2022ರಲ್ಲಿ ಪಂಜಾಬ್ ವಿಧಾನಸಭಾ ಚುನಾವಣೆ ನಡೆಯಲಿದ್ದು, ಆ ಚುನಾವಣೆಯಲ್ಲಿ ಎದುರಾಳಿಗಳನ್ನ ಸೋಲಿನ ಸುಳಿಯಲ್ಲಿ ಸಿಲುಕಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅಮರೀಂದರ್ ಸಿಂಗ್ ಇದ್ದಾರೆ. ಇದಕ್ಕಾಗಿ ಬಿಜೆಪಿ ಸೇರೋದಕ್ಕಿಂತ ಹೊಸ ಪಕ್ಷ ಕಟ್ಟೋದೇ ಲೇಸು ಅನ್ನೋ ಲೆಕ್ಕಾಚಾರ ಅಮರೀಂದರ್ ಸಿಂಗ್ದು. ಇದಿಷ್ಟು ಪಂಜಾಬ್ ಕೈ ಅಂಗಳದಲ್ಲಿ ಏನಾಗ್ತಿದೆ, ಏನಾಗಿತ್ತು ಅನ್ನೋ ಸ್ಟೋರಿ. ಆದ್ರೀಗ ಅಮರೀಂದರ್ ಸಿಂಗ್ ಹೊಸ ಪಕ್ಷದ್ದೇ ಬಹಳ ದೊಡ್ಡ ಚರ್ಚೆ ಪಂಜಾಬ್ನಲ್ಲಾಗ್ತಿದೆ ಅನ್ನುವಾಗಲೇ ಮತ್ತೊಂದು ಬೆಳವಣಿಗೆ ಕಂಡುಬಂದಿದೆ. ಅದೇನೆಂದರೆ 2014ರಿಂದ 2017ರವರೆಗೂ ಉತ್ತರಾಖಂಡ್ ಮುಖ್ಯಮಂತ್ರಿಯಾಗಿದ್ದ ಹರೀಶ್ ರಾವತ್ರನ್ನ ಪಂಜಾಬ್ ಕಾಂಗ್ರೆಸ್ ವ್ಯವಹಾರಗಳ ಉಸ್ತುವಾರಿಯಾಗಿ ನೇಮಿಸಲಾಗಿತ್ತು. ಆದ್ರೀಗ ಹರೀಶ್ ರಾವತ್ ಸ್ಥಾನವನ್ನು ರಾಹುಲ್ ಗಾಂಧಿ ಆಪ್ತ ಹರೀಶ್ ಚೌಧರಿ ಅಲಂಕರಿಸೋ ಬಗ್ಗೆ ಚರ್ಚೆಗಳು ಎದ್ದು ಕುಂತಿವೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಪಂಜಾಬ್ನಲ್ಲಿ ಸಿಎಂ ಸ್ಥಾನ ಬದಲಾವಣೆಯಾದರೂ ಗೊಂದಲಗಳಿಗೆ ಕೊನೆ ಅನ್ನೋದು ಕಂಡಿಲ್ಲ ಅನ್ನೋದು ಗೊತ್ತಾಗ್ತಿದೆ. ಹೌದು, ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ ಬೇಸರ ಸಿಟ್ಟು ಎರಡು ಅಮರೀಂದರ್ ಸಿಂಗ್ಗೆ ಇದೆ. ಹೀಗಾಗಿ ಸಿದ್ದು ವಿರೋಧಿಗಳನ್ನೆಲ್ಲ ಸೆಳೆದು ಹೊಸ ಪಕ್ಷ ಕಟ್ಟಲು ಅಮರೀಂದರ್ ಸಿಂಗ್ ಪ್ಲಾನ್ ಮಾಡ್ತಿದ್ದಾರೆ ಎನ್ನಲಾಗ್ತಿದೆ. ಒಂದು ವೇಳೆ ಅಮರೀಂದರ್ ಸಿಂಗ್ ಹೊಸ ಪಕ್ಷ ರೂಪುಗೊಂಡಿದ್ದೇ ಆದರೆ 2022ರಲ್ಲಿ ನಡೆಯುವ ಪಂಜಾಬ್ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಭಾರಿ ಹೊಡೆತ ಬೀಳಬಹುದು. ಹೀಗಾಗಿ ಪಂಜಾಬ್ ಕಾಂಗ್ರೆಸ್ನಲ್ಲಿ ಉಂಟಾಗಿರೋ ಅಸಮಾಧಾನ ಬಂಡಾಯ ಶಮನಗೊಳಿಸೋದು ಕಾಂಗ್ರೆಸ್ ಹೈಕಮಾಂಡ್ಗಿರೋ ದೊಡ್ಡ ಸವಾಲು. ಇದಕ್ಕಿಂತಲೂ ಅತಿದೊಡ್ಡ ಸವಾಲು ಅಂದರೆ ಛತ್ತೀಸ್ಗಢ ಕಾಂಗ್ರೆಸ್ ಕ್ರೈಸಿಸ್. ದೆಹಲಿ ದಂಡಯಾತ್ರೆ ಕೈಗೊಂಡ ಛತ್ತೀಸ್ಗಢ ಕಾಂಗ್ರೆಸ್ ನಾಯಕರು, ನಾಯಕತ್ವ ಬದಲಾವಣೆ ಚರ್ಚೆ, ಭೂಪೇಶ್ ಬಲ ಪ್ರದರ್ಶನ ಜೋರು. ಪಂಜಾಬ್ ಬಳಿಕ ಛತ್ತೀಸ್ಗಢ ಕಾಂಗ್ರೆಸ್ನಲ್ಲೂ ನಾಯಕತ್ವ ಬದಲಾವಣೆಯ ಕೂಗು ಜೋರಾಗಿದೆ. ಪಂಜಾಬ್ನಂತೆಯೇ ಕಾಂಗ್ರೆಸ್ ಆಡಳಿತವಿರುವ ಛತ್ತೀಸ್ಗಢದಲ್ಲಿ ಸಿಎಂ ಬದಲಾವಣೆಯ ಊಹಾಪೋಹಗಳು ಶುರುವಾಗಿವೆ. ಹೀಗಾಗಿ ಕಳೆದ ಒಂದು ವಾರದಿಂದ ಛತ್ತೀಸ್ಗಢ ಕಾಂಗ್ರೆಸ್ ಎಂಎಲ್ಎಗಳು ದೆಹಲಿಯತ್ತ ದೌಡಾಯಿಸುತ್ತಿದ್ದಾರೆ. ಇಲ್ಲಿವರೆಗೂ 25-40 ಎಂಎಲ್ಎಗಳು ದೆಹಲಿಯಲ್ಲಿ ಬೀಡುಬಿಟ್ಟಿದ್ದು ಛತ್ತೀಸ್ಗಢ ಸಿಎಂ ಭೂಪೇಶ್ ಬಘೇಲ್ ಬೆನ್ನಿಗೆ ನಿಂತಿದ್ದಾರೆ. ಈ ಮೂಲಕ ಭೂಪೇಶ್ ಬಘೇಲ್ ಬಲ ಪ್ರದರ್ಶನ ಜೋರಾಗಿಯೇ ಇದೆ. ಇದರ ಮಧ್ಯೆ ಛತ್ತೀಸ್ಗಢದ ಆರೋಗ್ಯ ಸಚಿವ ಟಿಎಸ್ ಸಿಂಗ್ ದೇವ್ ಮುಂದಿನ ಸಿಎಂ ಆಗ್ತಾರೆ ಅನ್ನೋ ಚರ್ಚೆ ಕೂಡ ಹೆಚ್ಚಾಗಿದೆ. 2018ರ ಡಿಸೆಂಬರ್ನಲ್ಲಿ ಭೂಪೇಶ್ ಬಘೇಲ್ರನ್ನ ಛತ್ತೀಸ್ಗಢದ ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡಲಾಗಿತ್ತು. ಅದರಂತೆ ಈಗ 2.5 ವರ್ಷ ತುಂಬಿದೆ. ಇದೀಗ ನಾಯಕತ್ವ ಬದಲಾವಣೆ ವಿಚಾರ ಮುನ್ನೆಲೆಗೆ ಬಂದಿದ್ದು ಸಚಿವ ಟಿಎಸ್ ಸಿಂಗ್ ದೇವ್ ಹೆಸರು ಮುಂಚೂಣಿಯಲ್ಲಿದೆ. ಟಿಎಸ್ ಸಿಂಗ್ ದೇವ್ ಮುಖ್ಯಮಂತ್ರಿ ಸ್ಥಾನ ಹೊರತಾಗಿ ಇನ್ಯಾವುದೇ ಸ್ಥಾನವನ್ನ ಪರಿಗಣಿಸಲ್ಲ ಅಂತ ಕೂತಿದ್ದು, ಇದೇ ಸಮಯಕ್ಕೆ ಸಿಎಂ ಭೂಪೇಶ್ ಬಘೇಲ್ ಮತ್ತು ಅವರ ಬೆಂಬಲಿಗರು ದೆಹಲಿ ದಂಡಯಾತ್ರೆ ಕೈಗೊಂಡಿದ್ದಾರೆ. ಆದರೆ ಈ ಬಗ್ಗೆ ಮಾಧ್ಯಮದ ಮುಂದೆ ಮಾತನಾಡಿದ ಸಿಎಂ ಭೂಪೇಶ್ ಬಘೇಲ್ ಛತ್ತೀಸ್ಗಢ ಪಂಜಾಬ್ ಆಗೋಕೆ ಆಗಲ್ಲ ಅಂತ ಹೇಳಿದ್ರು. ಛತ್ತೀಸ್ಗಢ ರಹೇಗಾ, ಪಂಜಾಬ್ ನೀ ಹೋ ಸಕ್ತಾ. ಛತ್ತೀಸ್ಗಢ ಪಂಜಾಬ್ ಮೇ ಕೇವಲ ಏಕ ಸಮಾನತಾ ಹೈ, ವೋ ಸಮಾನತಾ ಯೇ ಹೈ ಕಿ ವೋ ಭೀ ಅಂಕ ಸೇ ಬನಾ ಹುವಾ ರಾಜ್ಯ ಹೈ, ಯೇ ಭೀ ಅಂಕ ಸೇ ಬನಾ ಹುವಾ ರಾಜ್ಯ ಹೈ. ವೋ ಪಾಂಚ ಆಬೋ ಕಾ ಹೈ, ಪಾಂಚ ನದಿಯೋ ಕಾ ಪಂಜಾಬ್, ಔರ್ ಯೇ ಛತ್ತೀಸ್ಗಢ, ಛತ್ತೀಸ್ಗಢ ಕಾ ಕೇ ನಾಮ ಸೇ ಛತ್ತೀಸ್ಗಢ. ತೋ ದೋನೋ ಸಮಾನತಾ ಕೇವಲ ಅಂಕೋ ಸೇ ಬನಾ ಹುವಾ ರಾಜ್ಯ ಹೈ, ಔರ್ ಕೋಈ ರಾಜ್ಯ ಕಾ ನಾಮ ಅಂಕೋ ಸೇ ನಹೀ ಹೈ. ಯೇ ಸಮಾನತಾ ಪಂಜಾಬ್ ಔರ್ ಛತ್ತೀಸ್ಗಢ ಮೇ, ಔರ್ ದೂಸರಿ ಕೋಈ ಸಮಾನತಾ ನಹೀ ಹೈ. ಸಿಎಂ ಭೂಪೇಶ್ ಏನೋ ಛತ್ತೀಸ್ಗಢ ಕಾಂಗ್ರೆಸ್ನಲ್ಲಿ ಬಿಕ್ಕಟ್ಟು ಇಲ್ಲ ಅಂತ ತಳ್ಳಿ ಹಾಕಿದ್ರು. ಹಾಗಾದ್ರೆ ಇದ್ದಕ್ಕಿದ್ದ ಹಾಗೆ 35ಕ್ಕೂ ಅಧಿಕ ಶಾಸಕರು ದೆಹಲಿ ದಂಡಯಾತ್ರೆ ಕೈಗೊಂಡಿದ್ದೇಕೆ? ಹೌದು, ಭೂಪೇಶ್ ಬಘೇಲ್ರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸುವಂತೆ ಪದೇ ಪದೇ ಬಂಡಾಯಗಾರರ ಗುಂಪು ಕೈ ಹೈಕಮಾಂಡ್ ಬಳಿ ಒತ್ತಾಯ ಏರುತ್ತಲೇ ಬರ್ತಿದೆ. ಭೂಪೇಶ್ ಬಘೇಲ್ ಬಣ ಸಿಎಂ ಸ್ಥಾನದಿಂದ ಭೂಪೇಶ್ರನ್ನ ಕೆಳಗಿಳಿಸದಂತೆ ಕೈ ಹೈಕಮಾಂಡ್ ಬಳಿ ಮನವಿ ಮಾಡ್ತಿದೆ. ಒಂದರ್ಥದಲ್ಲಿ ಛತ್ತೀಸ್ಗಢ ಕಾಂಗ್ರೆಸ್ ಎರಡು ಓಳಾಗಿರೋದು ಎದ್ದು ಕಾಣ್ತಿದೆ.
ಹೊಡೆದು ಹೋಗಿರೋ ಕನ್ನಡಿಯನ್ನ ಹೇಗೆ ಕೂಡಿಸೋದು ಅನ್ನೋ ಟೆನ್ಷನ್ ಕಾಂಗ್ರೆಸ್ಗಿದೆ. ಈಗ ಟಿ ಎಸ್ ಸಿಂಗ್ ದೇವ್ರನ್ನ ಸಿಎಂ ಸ್ಥಾನಕ್ಕೇರಿಸಿದ್ರು, ಭೂಪೇಶ್ ಬಘೇಲ್ರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರು, ಛತ್ತೀಸ್ಗಢ ಕಾಂಗ್ರೆಸ್ ಕೋಟೆ ಬೆಂಕಿ ಮಂಡಲವಾಗುವುದು ಗ್ಯಾರಂಟಿ. ಹೀಗಾಗಿ ಮುಂದಿನ ಆಪ್ಷನ್ ಏನು ಅನ್ನೋ ಪ್ರಶ್ನೆ ಇದೆ. ಹೇಳಬೇಕು ಅಂದ್ರೆ ಪಂಜಾಬ್ ಛತ್ತೀಸ್ಗಢ ಕೈಕೋಟೆಯಲ್ಲಿ ಮಾತ್ರ ಭಿನ್ನ ಮತ ಸ್ಫೋಟವಾಗಲಿಲ್ಲ, ನಾಯಕತ್ವ ಬದಲಾವಣೆ ಕೂಗು ಕೇಳಿ ಬರ್ತಿಲ್ಲ. ರಾಜಸ್ಥಾನದಲ್ಲೂ ಮೊಳಗುತ್ತಿದೆ ಈ ನಾಯಕತ್ವ ಬದಲಾವಣೆ ಕಹಳೆ. ಗೆಹ್ಲೋಟ್ ಬೆನ್ನಿಗೆ ನಿಂತ 100ಕ್ಕೂ ಅಧಿಕ ಶಾಸಕರು ಪಂಜಾಬ್ ಛತ್ತೀಸ್ಗಢದಲ್ಲಿ ನಾಯಕತ್ವ ಬದಲಾವಣೆ ಕೂಗು ಕೇಳಿಬಂದ ಹಾಗೆ ರಾಜಸ್ಥಾನ ಕಾಂಗ್ರೆಸ್ನಲ್ಲೂ ಅಸ್ಥಿರತೆ ಉಂಟಾಗಿದೆ ಅನ್ನೋ ಊಹಾಪೋಹಗಳು ಕೇಳಿಬಂದವು. ಇದಕ್ಕೆ ಕಾರಣ ಅಶೋಕ್ ಗೆಹ್ಲೋಟ್ ಸಿಎಂ ಆದಾಗಲಿಂದಲೂ ಗೆಹ್ಲೋಟ್ ಹಾಗೂ ಡಿಸಿಎಂ ಸಚಿನ್ ಪೈಲಟ್ ನಡುವೆ ಏರ್ಪಟ್ಟಂತಹ ನಾಯಕತ್ವ ಪೈಪೋಟಿ. ಹೌದು, ಬಹಿರಂಗವಾಗಿಯೂ ಈ ಇಬ್ಬರು ನಾಯಕರ ನಡುವೆ ಜಟಾಪಟಿ ನಡೆದಿದ್ದು ಇದೆ. ಇವರಿಬ್ಬರ ಬಣದ ನಡುವಿನ ತಿಕ್ಕಾಟ ಹೈಕಮಾಂಡ್ಗೂ ದೊಡ್ಡ ತಲೆನೋವನ್ನು ತಂದೊಡ್ಡಿದೆ. ಹೌದು, ಸಚಿನ್ ಪೈಲಟ್ ಬಣದ ಶಾಸಕರ ಬೇಡಿಕೆಯಾಗಿದ್ದ ರಾಜಸ್ಥಾನ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆ ಈಗ ಮತ್ತಷ್ಟು ಉಲ್ಬಣಿಸಿದೆ. ಬಿಎಸ್ಪಿಯಿಂದ ಕಾಂಗ್ರೆಸ್ಗೆ ಸೇರ್ಪಡೆಯಾದ ಕಳೆದ ವರ್ಷದ ಬಿಕ್ಕಟ್ಟಿನಲ್ಲಿ ಸರ್ಕಾರದ ಉಳಿವಿಗೆ ಕಾರಣವಾಗಿರುವ 6 ಜನ ಶಾಸಕರು ಈಗ ತಮಗೂ ಸಚಿವ ಸ್ಥಾನ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಇತ್ತೀಚೆಗೆ ಪೈಲಟ್ ಬಣದ ಶಾಸಕರು ಸರ್ಕಾರದ ವಿರುದ್ಧವೇ ಸಿಡಿದಿದ್ರು. ನಮ್ಮ ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ, ಈ ಬಗ್ಗೆ ಸಿಎಂ ಗೆಹ್ಲೋಟ್ಗೂ ಗೊತ್ತಿದೆ. ಇದರ ವಿರುದ್ಧ ಸರ್ಕಾರ ಸರಿಯಾದ ಕ್ರಮ ಕೈಗೊಳ್ಳಬೇಕು ಅಂತ ಸರ್ಕಾರದ ವಿರುದ್ಧವೇ ಗಂಭೀರ ಆರೋಪ ಮಾಡಿದ್ರು. ಮೇಲ್ನೋಟಕ್ಕೆ ಪೈಲಟ್ ಹಾಗೂ ಗೆಹ್ಲೋಟ್ ನಡುವೆ ಎಲ್ಲ ಸರಿ ಇದ್ದಂತೆ ಕಂಡುಬಂದ್ರು, ಇಬ್ಬರು ನಾಯಕರ ನಡುವೆ ಸರ್ಕಾರದ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ಮೂಡ್ತಾ ಇದೆ ಅನ್ನೋದು ಕಂಡು ಬರ್ತಿದೆ. ಅದರಲ್ಲೂ ಕೆಲ ದಿನಗಳ ಹಿಂದಷ್ಟೇ ಪೈಲಟ್ ರಾಹುಲ್ ಗಾಂಧಿಯನ್ನ ಕೂಡ ಭೇಟಿಯಾಗಿ ಚರ್ಚಿಸಿದ್ರು. ಸದ್ಯ ರಾಜಸ್ಥಾನ ಕಾಂಗ್ರೆಸ್ನಲ್ಲಿ ಅಸ್ಥಿರ ಉಂಟಾಗಿದೆ ಅನ್ನೋದನ್ನ ಕಾಂಗ್ರೆಸ್ ತಳ್ಳಿಹಾಕಿದೆ. ರಾಜಸ್ಥಾನದಲ್ಲಂತೂ ಪಂಜಾಬ್ ಛತ್ತೀಸ್ಗಢ ಪರಿಸ್ಥಿತಿ ಇಲ್ಲ. ಇಲ್ಲಿ 100ಕ್ಕೂ ಅಧಿಕ ಶಾಸಕರು ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಅವರ ಬೆನ್ನಿಗೆ ನಿಂತಿದ್ದಾರೆ ಅಂತ ರಾಜಸ್ಥಾನ ಕಂದಾಯ ಸಚಿವ ಹರೀಶ್ ಚೌಧರಿ ಹೇಳಿದ್ರು. ಆದರೆ ಪಂಜಾಬ್ ಛತ್ತೀಸ್ಗಢ ರಾಜಸ್ಥಾನ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರೋ ಕಿತ್ತಾಟ ಭುಗಿಲೆದ್ದ ಬಂಡಾಯದಿಂದ ರಾಷ್ಟ್ರೀಯ ಕಾಂಗ್ರೆಸ್ಗೆ ಭಾರಿ ಮುಜುಗರ ಉಂಟಾಗಿದೆ. ಇದರ ಮಧ್ಯೆ ಕೈ ಹೈಕಮಾಂಡ್ ವಿರುದ್ಧವೇ ರಾಹುಲ್ ಗಾಂಧಿ ವಿರುದ್ಧವೇ ಬಹಿರಂಗವಾಗಿ ಅಪಸ್ವರ ಎತ್ತಿದ್ದಾರೆ ಕಾಂಗ್ರೆಸ್ನ 23 ಹಿರಿಯ ನಾಯಕರು. ಒಬ್ಬರಲ್ಲ ಇಬ್ಬರಲ್ಲ 23 ಹಿರಿಯ ಕೈ ನಾಯಕರು ಕೈ ಹೈಕಮಾಂಡ್ ವಿರುದ್ಧ ಗುಡುಗಿದ್ದಾರೆ. ಅಷ್ಟಕ್ಕೂ ರಾಹುಲ್ ವಿರುದ್ಧ ಸಿಡಿದೆದ್ದಿದ್ದೇಕೆ ಆ 23 ಸೀನಿಯರ್ ಲೀಡರ್ಸ್? ಸೋನಿಯಾ ಸೈಲೆಂಟ್ ಆಗಿದ್ದೇಕೆ? ಹೇಳ್ತೀವಿ ಬ್ರೇಕ್ ಆದ್ಮೇಲೆ. ಎರಡ್ 2014 ಮತ್ತು 2019 ಕಾಂಗ್ರೆಸ್ ಪಕ್ಷ ಸೋಲು ಅನುಭವಿಸಿದ ಮೇಲೆ ಮತ್ತೆ ಪುಟಿದೇಳೋ ಪ್ರಯತ್ನ ಮಾಡ್ತಾನೆ ಇದೆ. ಆದರೆ ಅಷ್ಟರಲ್ಲೇ ಪಂಜಾಬ್, ಛತ್ತೀಸ್ಗಢ, ರಾಜಸ್ಥಾನದಲ್ಲಿ ನಾಯಕತ್ವ ಬದಲಾವಣೆ ಸವಾಲು ಎದುರಾಗಿದೆ. ಬಂಡಾಯದ ಬಿಸಿ ಏರ್ತಾ ಇದೆ. ಹಾಗಾದರೆ ಇದೇ ಕಾರಣಕ್ಕೆ ರೆಬಲ್ ಆದ್ರ ಆ 23 ಸೀನಿಯರ್ ಲೀಡರ್ಸ್? ಈ ಸ್ಟೋರಿ ನೋಡಿ ಗೊತ್ತಾಗತ್ತೆ. ಸೋನಿಯಾ ಗಾಂಧಿ ಕಾಂಗ್ರೆಸ್ ಪಕ್ಷದ ಅಧಿನಾಯಕಿ. 2017 ಸೋನಿಯಾ ಅನಾರೋಗ್ಯ ಕಾರಣದಿಂದ ರಾಹುಲ್ ಗಾಂಧಿಗೆ ಪಕ್ಷದ ಅಧ್ಯಕ್ಷ ಸ್ಥಾನ ವಹಿಸಿದ್ರು. ಆದರೆ ರಾಹುಲ್ ಗಾಂಧಿ ನಾಯಕತ್ವದಲ್ಲಿ 2019 ಲೋಕಸಭಾ ಸಮರದಲ್ಲಿ ಕಾಂಗ್ರೆಸ್ ಗೆಲ್ಲೋಕೆ ಸಾಧ್ಯವಾಗಿದ್ದು 52 ಕ್ಷೇತ್ರಗಳನ್ನಷ್ಟೇ. ಸ್ವಕ್ಷೇತ್ರ ಅಮೇಠಿಯಲ್ಲೂ ರಾಹುಲ್ ಗಾಂಧಿ ಸೋಲುಂಡ್ರು. ಪಕ್ಷದ ಸೋಲಿನ ಹೊಣೆ ಹೊತ್ತು 2019 ಜುಲೈನಲ್ಲಿ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರು. ಅದಾದ ಬಳಿಕ ಕೈ ಪಕ್ಷಕ್ಕೆ ಪೂರ್ವಾವಧಿ ಅಧ್ಯಕ್ಷರೇ ಇಲ್ಲದಂತಾಗಿದೆ. ಅದ್ಯಾವಾಗ ಕೇಂದ್ರದ ಕೈ ನಾಯಕತ್ವ ದುರ್ಬಲವಾಗ್ತಾ ಬಂತು ಅನ್ನೋ ಸುದ್ದಿ ಹರಡ್ತಾ ರಾಜ್ಯ ಮಟ್ಟದ ಕೈ ನಾಯಕರ ಮೇಲೆ ಹಿಡಿತ ಸಾಧಿಸಲು ಸಾಧ್ಯವಾಗದ ಸ್ಥಿತಿಯನ್ನ ದೇಶವೇ ಕಣ್ಣಾರೆ ಕಂಡಿತ್ತು. ಇದಕ್ಕೆ ಮಧ್ಯಪ್ರದೇಶದ ಕೈ ಸರ್ಕಾರ ಪತನಗೊಂಡಿದ್ದೇ ಸಾಕ್ಷಿ. ಕಳೆದ ವರ್ಷ ಮಧ್ಯಪ್ರದೇಶದಲ್ಲಿ ಭರ್ಜರಿ ಕೈ ಹೈಡ್ರಾಮಾಗಳು ನಡೆದ್ವು.
ಜ್ಯೋತಿರಾದಿತ್ಯ ಕೈಗೆ ಗುಡ್ ಬೈ ಹೇಳಿದ ಮೇಲೆ ನಡೆದ ಒಂದೊಂದು ನಾಟಕೀಯ ಬೆಳವಣಿಗೆಗಳು ಕಮಲ್ನಾಥ್ ರಾಜೀನಾಮೆ ವಿಶ್ವಾಸಮತ ಸಾಬೀತಿಗೂ ಮುನ್ನವೇ ಕಾಂಗ್ರೆಸ್ ಪತನಕ್ಕೆ ಕಾರಣವಾಯಿತು. ಹೀಗೆ ಮಧ್ಯಪ್ರದೇಶದಲ್ಲಿ ತನ್ನ ಸರ್ಕಾರವನ್ನ ಕೈಯಾರೆ ಬಲಿ ಕೊಟ್ಟಿದ್ರು. ಇನ್ನು ಪುದುಚೇರಿಯಲ್ಲೂ ಅಷ್ಟೇ ಕಾಂಗ್ರೆಸ್ ಪತನದ ಹಾದಿ ಹಿಡಿದಿದ್ದು ನಿಮಗೆಲ್ಲ ಗೊತ್ತಿರೋ ಸಂಗತಿಯೇ. ಚುನಾವಣೆಗೂ ಮುನ್ನವೇ ದಕ್ಷಿಣ ಭಾರತದಲ್ಲಿ ಅಧಿಕಾರದಲ್ಲಿ ಏಕೈಕ ಪುದುಚೇರಿಯಲ್ಲೂ ಕೈ ಮರೆಯಾಗಿದ್ದು ನಂತರ ಎಲೆಕ್ಷನ್ ನಡೆದಿದ್ದು ಎನ್ಡಿಎ ತೆಕ್ಕೆಗೆ ಪುದುಚೇರಿ ಸೇರಿದ್ದು ಕೈ ಪಕ್ಷದ ಸೋಲು ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ಎತ್ತಿ ತೋರಿಸಿತು. ಇದೀಗ ಛತ್ತೀಸ್ಗಢ, ರಾಜಸ್ಥಾನ, ಪಂಜಾಬ್ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ, ನಾಯಕರ ನಡುವಿನ ಅಂತರ್ಯುದ್ಧ ಜೋರಾಗಿದ್ದು ಹೈಕಮಾಂಡ್ಗೆ ದೊಡ್ಡ ತಲೆನೋವುಂಟು ಮಾಡಿದೆ. ಇನ್ನು ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮೇಲ್ನೋಟಕ್ಕೆ ಎಲ್ಲವೂ ಸರಿ ಇದ್ದಂತೆ ಕಂಡುಬಂದರೂ ಸಿದ್ದು ಮತ್ತು ಡಿಕೆಶಿ ನಡುವೆ ನಾಯಕತ್ವಕ್ಕಾಗಿ ಶೀತಲ ಸಮರ ನಡೀತಾನೆ ಇರುತ್ತೆ. ಸಿದ್ದು ಮಾಸ್ ಲೀಡರ್ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಈತ ಡಿಕೆಶಿ ತಾವು ಕೂಡ ಪಕ್ಷದಲ್ಲಿ ಮಾಸ್ ಇಮೇಜ್ ಬೆಳೆಸ್ಕೊಳ್ಳೋದಕ್ಕೆ ಇನ್ನಿಲ್ಲದಂತೆ ಟ್ರೈ ಮಾಡ್ತಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಒಂದು ಕಾಲದಲ್ಲಿ ಅತಿ ದೊಡ್ಡ ಪಕ್ಷ ಎನಿಸಿಕೊಂಡ ಕಾಂಗ್ರೆಸ್ ಈಗ ಅಸ್ತಿತ್ವಕ್ಕೆ ತಡಕಾಡುತ್ತಿದೆ ಅನ್ನೋದು ಗೊತ್ತಾಗ್ತಿದೆ. ಹೀಗಾಗಿನೇ ಪಕ್ಷಕ್ಕೆ ಸಕ್ರಿಯ ಅಧ್ಯಕ್ಷರು ಬೇಕು ಅಂತ ಕಾಂಗ್ರೆಸ್ ಪಕ್ಷದ 23 ಹಿರಿಯ ನಾಯಕರು ಸೋನಿಯಾ ಗಾಂಧಿಗೆ ಪತ್ರ ಬರೆದಿದ್ರು. ಹೀಗೆ ಬಹಿರಂಗವಾಗಿಯೇ ಅಪಸ್ವರ ಎತ್ತಿದ್ದ 23 ನಾಯಕರ ಗುಂಪನ್ನ G23 ಅಂತ ಕರೆಯಲಾಗ್ತಾ ಇದ್ದು ಪಂಜಾಬ್ ವಿಷಯದಲ್ಲಿ ಹೈಕಮಾಂಡ್ ನಡೆದುಕೊಂಡ ರೀತಿಗೆ ಹಿರಿಯ ನಾಯಕ ಕಪಿಲ್ ಸಿಬಲ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಪಕ್ಷದಲ್ಲಿ ಅಧ್ಯಕ್ಷರೇ ಇಲ್ಲ, ಯಾರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಎಂಬುದೇ ಗೊತ್ತಾಗ್ತಿಲ್ಲ ಎನ್ನುವ ಮೂಲಕ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಪ್ರಿಯಾಂಕಾ ವಿರುದ್ಧ ಕಪಿಲ್ ಸಿಬಲ್ ಸಿಡಿದ್ರು. ಇದರ ಜೊತೆಗೆ ಗಡಿ ರಾಜ್ಯದ ಪಂಜಾಬ್ನಲ್ಲಿ ಪಕ್ಷದ ಬೆಳವಣಿಗೆ ಪಾಕಿಸ್ತಾನಕ್ಕೆ ನೆರವಾಗುತ್ತೆ ಅಂತಲೂ ಮತ್ತೆ ಪಕ್ಷದ ಅಧ್ಯಕ್ಷ ಹುದ್ದೆಗೆ ಚುನಾವಣೆ ನಡೀಬೇಕು ಅಂತಲೂ ಕಪಿಲ್ ಸಿಬಲ್ ಬಿಗಿಪಟ್ಟು ಹಿಡಿದ್ರು. ಒಟ್ಟಿನಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕರು ಮುನಿಸ್ಕೊಂಡಿದ್ದು ಕಾಂಗ್ರೆಸ್ ಅಧಿಕಾರದಲ್ಲಿರೋ ಕಡೆಗಳಲ್ಲಿ ನಾಯಕರ ನಡುವಿನ ಕಿತ್ತಾಟ ಜೋರಾಗಿದೆ. ಈ ಎಲ್ಲ ಹೊಸ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ 135 ವರ್ಷಗಳ ಇತಿಹಾಸ ಹೊಂದಿರುವ ಕಾಂಗ್ರೆಸ್ ತನ್ನ ಅಸ್ತಿತ್ವ ಕಳೆದುಕೊಳ್ತಿದ್ಯಾ ಅನ್ನೋ ಪ್ರಶ್ನೆ ಸಿಡಿದೇಳುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, 135 ವರ್ಷಗಳ ಇತಿಹಾಸ ಹೊಂದಿರೋ ಕಾಂಗ್ರೆಸ್ನಲ್ಲಿ ಆಂತರಿಕ ಕಚ್ಚಾಟ ಯಾವ ಮಟ್ಟಕ್ಕಿದೆ? ನಾಯಕತ್ವ ಸಮರ ಅನ್ನೋದು ಕೈ ಹೈಕಮಾಂಡ್ಗೆ ಅದೆಂತಹ ಮುಜುಗರ ಉಂಟು ಮಾಡ್ತಾ ಇದೆ ಅನ್ನೋದನ್ನ ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.